ಆಧುನಿಕ ಮೈಸೂರು ರಾಜ್ಯ ನಿರ್ಮಾಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕನಸಿಗೆ ಹೆಗಲಾಗಿ ಶ್ರಮಿಸಿ ನಾಡಪರ ಆಡಳಿತಗಾರರೆಂದೇ ಹೆಸರಾದವರು ಸರ್ ಮಿರ್ಜಾ ಇಸ್ಮಾಯಿಲ್. ಹಲವು ಕಾರ್ಖಾನೆಗಳನ್ನು ಸ್ಥಾಪಿಸಿ ಜನಹಿತ ಸೇವೆಗೈದ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಇಂದು 136ನೇ ಜನ್ಮದಿನ. ಪರ್ಷಿಯಾದಿಂದ ಬೆಂಗಳೂರಿಗೆ ವಲಸೆ ಬಂದು ವ್ಯಾಪಾರದಲ್ಲಿ ಉನ್ನತಿ ಸಾಧಿಸಿದ ಆಲಿ ಅಸ್ಕರ್ ಕುಟುಂಬದ ಕುಡಿಯಾಗಿ ಮಿರ್ಜಾ ಇಸ್ಮಾಯಿಲ್ ಜನಿಸಿದ್ದು 1883ನೇ ಇಸವಿಯ ಅಕ್ಟೋಬರ್ 24ರಂದು. ಮಿರ್ಜಾ ಇಸ್ಮಾಯಿಲ್ ಅವರ ತಂದೆ ಆಗಖಾನ್ ಅವರು ಜಯಚಾಮರಾಜ ಒಡೆಯರ್ಗೆ ಅಂಗರಕ್ಷಕರಾಗಿದ್ದ ಹಿನ್ನೆಲೆ ಇಸ್ಮಾಯಿಲ್ ಅವರ ಕುಟುಂಬ ಮೈಸೂರು ಸಂಸ್ಥಾನದ ಜೊತೆ ವಿಶ್ವಾಸ ಗಳಿಸಿತ್ತು. ಅರಮನೆಯ ರಾಯಲ್ ಸ್ಕೂಲ್ನಲ್ಲಿ ಕೃಷ್ಣರಾಜ ಒಡೆಯರ್ ಅವರ ಜೊತೆ ವಿದ್ಯಾಭ್ಯಾಸ ಕಲಿತ ಮಿರ್ಜಾ ಇಸ್ಮಾಯಿಲ್ ಅವರು ಮುಂದೆ ಮೈಸೂರು ದಿವಾನರಾಗುವರೆಂದು ಯಾರಿಗೂ ಕಲ್ಪನೆ ಇರಲಿಲ್ಲ. 1905ರಲ್ಲಿ ಪದವಿ ಪಡೆದ ಇಸ್ಮಾಯಿಲ್ ಅವರಿಗೆ ಆರಂಭದಲ್ಲಿ ಸಿಕ್ಕಿದ್ದು ಪೊಲೀಸ್ ನೌಕರಿ, ಬಳಿಕ ಜನೋಪಕಾರಿಯಾಗಿ ಹುಜೂರ್ ಕಾರ್ಯದರ್ಶಿ, ಅಂತಿಮವಾಗಿ 1929ರಲ್ಲಿ ಮೈಸೂರು ದಿವಾನರಾಗಿ ನೇಮಕಗೊಂಡರು. ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಕಿಕೊಟ್ಟ ಕೈಗಾರೀಕರಣದ ಬುನಾದಿಯ ಮೇಲೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮೈಸೂರು ರಾಜ್ಯದ ಸರ್ವತೋಮುಖ ಪ್ರಗತಿಗೆ ಬಹುವಾಗಿ ಶ್ರಮಿಸಿದರು. ಕಾಗದದ ಕಾರ್ಖಾನೆ, ಮಂಡ್ಯ ಸಕ್ಕರೆ ಕಾರ್ಖಾನೆ, ಕೆಆರ್ಎಸ್ ಬೃಂದಾವನ ನಿರ್ಮಾಣ ಮಾಡಿ ಜನರಿಗೆ ಹತ್ತಿರವಾಗಿ ಸಮರ್ಥ ದಿವಾನ್ ಎಂಬ ಬಿರುದಿಗೆ ಪಾತ್ರರಾದರು. ಬೆಂಗಳೂರಿನ ಟೌನ್ ಹಾಲ್ ನಿರ್ಮಾಣ, ಶಿವನ ಸಮುದ್ರ ಹಾಗೂ ಜೋಗ್ ಫಾಲ್ಸ್ನಲ್ಲಿ ವಿದ್ಯುತ್ ಉತ್ಪಾದನೆ, ಮೈಸೂರು ಕಾಫಿ ಕ್ಯೂರಿಕ್ ವರ್ಕ್ ಸಂಸ್ಥೆಗಳ ಸ್ಥಾಪನೆ, ಬೆಂಗಳೂರಿಗೆ ನೀರು ಸರಬರಾಜು ಯೋಜನೆಯ ಮೂಲಕ ಜನಹಿತ ಕಾರ್ಯಕ್ರಮಗಳ ರೂವಾರಿ ಎಂಬ ಹೆಗ್ಗಳಿಕೆಗೆ ಮಿರ್ಜಾ ಇಸ್ಮಾಯಿಲ್ ಪಾತ್ರರಾದರು. ಹದಿನೈದು ವರ್ಷಗಳ ಮೈಸೂರು ಆಡಳಿತದ ಬಳಿಕ ಮಿರ್ಜಾ ಇಸ್ಮಾಯಿಲ್ ಅವರು ಹೈದರಾಬಾದ್ ಹಾಗೂ ಜೈಪುರ್ ಸಂಸ್ಥಾನಗಳಲ್ಲಿ ದಿವಾನರಾಗಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. 1946ರಲ್ಲಿ ಕಾಶ್ಮೀರ ಮುಖ್ಯಮಂತ್ರಿಯಾಗುವ ಆಹ್ವಾನ ತಳ್ಳಿಹಾಕಿದ ಮಿರ್ಜಾರವರು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದರು. ಅಲ್ಲದೆ ಇಂಡೋನೇಷ್ಯಾ ಸರ್ಕಾರದಲ್ಲೂ ತಾಂತ್ರಿಕ ಸಲಹೆಗಾರನಾಗಿ ಕೆಲಸ ಮಾಡಿ ಇರಾನ್, ಇರಾಕ್ ದೇಶಗಳನ್ನೆಲ್ಲ ಸುತ್ತಿದ ಇಸ್ಮಾಯಿಲ್ ಅವರು ತಮ್ಮ ಬೆಂಗಳೂರಿನಲ್ಲಿ ಕೊನೆಯ ದಿನಗಳನ್ನ ಕಳೆದರು. ಸಾವಿರದ ಮೃತಪಟ್ಟ ಮಿರ್ಜಾ ಇಸ್ಮಾಯಿಲ್ ಅವರು ಅಪ್ರತಿಮ ಪ್ರತಿಭೆ, ದಕ್ಷ ಆಡಳಿತ, ಜನಾನುರಾಗಿ ನಡವಳಿಕೆಯಿಂದ ಇಂದಿಗೂ ಕನ್ನಡಿಗರಿಗೆ ಆಧರಣೀಯರಾಗಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಕನ್ನಡ ಕಡ್ಡಾಯಗೊಳಿಸಿದ ಹೆಮ್ಮೆಯ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಸಹ ದೇಶ ವಿಭಜನೆಗೆ ಸಮ್ಮತಿಸದ ರಾಷ್ಟ್ರಪ್ರೇಮಿ ಮಿರ್ಜಾ